ಹಲೋ ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ನ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಸೊ ತುಂಬ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಎಮ್ ಸಿ ಕ್ಯೂ ಸೀರೀಸ್ನ ಆರಂಭ ಮಾಡಿ ಅಂಥೇಳಿ. ಸೊ ಇವತ್ತಿನಿಂದ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ನ ನಿರ್ದಿಷ್ಟ ಪತ್ರಿಕೆ ಏನಿದೆ ಸ್ಪೆಸಿಫಿಕ್ ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಎಮ್ ಸಿ ಕ್ಯೂಗಳನ್ನು ಆರಂಭ ಮಾಡ್ತಾ ಇದ್ದೇವೆ. ಸೊ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಏನು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ನಾವೇನು ಹೇಳ್ತೇವೆ, ಜೊತೆಗೆ ಇಷ್ಟು ದಿನ ಏನು ಓದಿದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ಒಟ್ಟಿನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ ಘಟಕಕ್ಕೆ ಸಂಬಂಧಪಟ್ಟಂಗೆ, ಬೇರೆ ಬೇರೆ ಘಟಕಕ್ಕೆ ಅಥವಾ ಯೂನಿಟಿಗೆ ಸಂಬಂಧಪಟ್ಟಂಗೆ ಈ ಒಂದು ಸೀರೀಸಲ್ಲಿ ಇವತ್ತಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಸೊ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ನ ಉಪಯುಕ್ತ ವೀಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ಮೊಟ್ಟ ಮೊದಲನೇದಾಗಿ ಇವತ್ತಿನ ಒಂದು ಲೆಸನ್ನ ನಾವು ತೆಗೆದುಕೊಂಡಿದ್ದೇವೆ. ಟೋಟಲ್ ಆಗಿ 15 ಲೆಸನ್ಗಳು ಯೂನಿಟ್ಗಳು ನಿಮಗಿದ್ದಾವೆ. ಸೊ ಇವತ್ತಿನ ಒಂದು ಯೂನಿಟ್ ದ ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಪಾಯಿಂಟ್ಮೆಂಟ್ ಎಕ್ಸೆಟ್ರಾ ಏನೋ ಒಂದು ಆ್ಯಕ್ಟ್ ಇದೆ ರಿಸರ್ವೇಷನ್ ಮೇಲೆ, ಹಾಗೆ ರೂಲ್ಸ್ 1992 ಅಂತ ಏನಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡೋಣ, ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡೋಣ. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮತ್ತು ಟಫೆಸ್ಟ್ ಯೂನಿಟ್ ಇದು. ಸೊ ಈ ಯೂನಿಟ್ ಮೇಲೆ ಯಾವ ಥರ ಪ್ರಶ್ನೆಗಳು ಬರ್ತವೆ, ಮೊಟ್ಟ ಮೊದಲನೇದಾಗಿ ನೋಡಿ, ಈ ಥರ ಬರ್ತವೆ. ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು, ಒ ಬಿ ಸಿ ನೇಮಕಾತಿ ಮುಂತಾದ ಮೀಸಲಾತಿ ಅಧಿನಿಯಮ 1990 ಯಾವಾಗ ರಾಜ್ಯಪಾಲರ ಅನುಮತಿಯನ್ನು ಪಡೆಯಿತು ಅಂಥೇಳಿ ಪ್ರಶ್ನೆ, ಸಿಂಪಲ್ ಆಗಿರುವಂಥ ಪ್ರಶ್ನೆ ಬರುತ್ತೆ. ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ 1990 ಮತ್ತು ನಿಯಮಾವಳಿ 1992 ಯಾಕೆ ಜಾರಿಗೆ ಮಾಡಿದರು, ಆಯಿತಾ, ಯಾಕೆ ಜಾರಿಗೆ ಮಾಡಿದ್ರು ಅಂತ ಹೇಳಿ ನೋಡೋದಾದರೆ, ಏನು ಸರ್ಕಾರಗಳು ರಿಸರ್ವೇಷನ್ ಏನು ಕೊಟ್ಟಿದೆ ಅಲ್ವಾ, ಎಸ್ ಸಿಗೆ ಇಷ್ಟು ಪರ್ಸೆಂಟ್, ಎಸ್ ಟಿಗೆ ಇಷ್ಟು ಪರ್ಸೆಂಟ್, ಒ ಬಿ ಸಿಗೆ ಇಷ್ಟು ಪರ್ಸೆಂಟ್ ಅಂತ ಕೊಟ್ಟಿದೆ ತಾನೆ, 100% ಕೊಟ್ಟಿದೆ ಸರ್. ಸೊ ಅದು ಯಾವ ಥರ ಇಂಪ್ಲಿಮೆಂಟ್ ಆಗ್ತಾ ಇದೆ, ಹಾಗೆ ಮಾಡಬೇಕಾಗತ್ತೆ, ಅದನ್ನು ಆ ವ್ಯಕ್ತಿ ಯಾವ ಥರ ಕ್ಲೈಮ್ ಮಾಡ್ಕೋಬೇಕು, ಹಾಗೆ ಒಂದು ವೇಳೆ ಆ ರಿಸರ್ವೇಷನ್ ಏನಾದರೂ ದುರುಪಯೋಗ ಆದರೆ ಐದರ್ ಆ ವ್ಯಕ್ತಿಗಳಿಂದ ಅಥವಾ ನೇಮಕಾತಿ ಸಂಸ್ಥೆಗಳಿಂದ ಅಥವಾ ಯಾವುದಾದ್ರೂ ಒಂದು ಯೂನಿವರ್ಸಿಟೀಸ್ಗಳಿಂದ, ಸರಿನಾ, ಯಾವುದೇ ಇರ್ಬೋದು ಪ್ರಾಧಿಕಾರಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದು ನೀಟಾಗಿ ಇಂಪ್ಲಿಮೆಂಟ್ ಆಗಲಿ, ಹಾಗೆ ಕಾಲದಿಂದ ಕಾಲಕ್ಕೆ ಆಯಿತಾ ಅದ್ರ ಮೇಲೆ ಈ ಥರ ಮಾಡಬೇಕು ಅಂಥೇಳಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ನಾವೇನು ಹೇಳ್ತೇವೆ, ಎಸ್ ಒ ಪಿಗಳನ್ನು ಮಾಡಿದ್ದಾರೆ, ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಸರ್? 1990 ಒಂದು ಆ್ಯಕ್ಟಲ್ಲಿ. ಸೊ ಹಾಗಾದರೆ ಆ ಒಂದು ಆ್ಯಕ್ಟ್ ರಾಜ್ಯಪಾಲರ ಸಿಗ್ನೇಚರ್ನ ಯಾವಾಗ ಪಡೆಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದೇವೆ ನಿಮಗೋಸ್ಕರ. ಸೊ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ಹೇಳೋದಾದರೆ ಲಾಸ್ಟ್ ಒನ್ ಇದೆ ನೋಡಿ, 4th March 1991 ಸರಿನಾ. ಆವಾಗ ಏನಾಯಿತು, ಈ ಆ್ಯಕ್ಟ್ 1990 ಏನಿದೆ ರಾಜ್ಯಪಾಲರ ಸಿಗ್ನೇಚರ್ನ ಪಡೆಯುತ್ತೆ, ಸರಿನಾ ಫ್ರೆಂಡ್ಸ್? ಓಕೆ, ಹಾಗೆ ಎರಡನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ 1990 ಯಾವಾಗಿನಿಂದ ಜಾರಿಗೆ ಬಂತು ಕರ್ನಾಟಕದಾದ್ಯಂತ ಅಂಥೇಳಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ 4 ಆಪ್ಷನ್ನ ಕೊಟ್ಟಿದ್ದೇವೆ. ಇಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಮಾತ್ರ ನಿಮಗೆ ಹೇಳೋದಾದರೆ, ಎಸ್, ಫಸ್ಟ್ ಆಪ್ಷನ್ ಏನಿದೆ ಅದು 1 June 1992 ಅಧಿಸೂಚನೆಯ ಮೂಲಕ ಆಫೀಷಿಯಲ್ ನೋಟಿಫಿಕೇಶನ್ನ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಂದು ಆ್ಯಕ್ಟನ್ನು ಜಾರಿಗೆ ಮಾಡಬೇಕು ಅಂತಂದರೆ. ಸೊ ಅಧಿಸೂಚನೆಯ ಮೂಲಕ 1 June 1992 ಏನು ಎಸ್ ಸಿ ಎಸ್ ಟಿ ಆ್ಯಕ್ಟ್ ಇದೆ, ಒ ಬಿ ಸಿ ಆ್ಯಕ್ಟ್, ಅದು ಜಾರಿಗೆ ಬಂದಿದೆ. ಈ ಥರ ಪ್ರಶ್ನೆಗಳು ಬರ್ತವೆ. ಹಾಗೆ ಮೂರನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿ, ಆರ್ಟಿಕಲ್ 356ನ ಅಂಡರ್ನಲ್ಲಿ ಒಂದು ಉದ್ಘೋಷಣೆಯನ್ನು ಹೊರಡಿಸಿದ ಮೇಲೆ ಏನು ಒಂದು ಸ್ಥಾಯಿ ಸಮಿತಿ ಅಂತ ಮಾಡಿರ್ತಾರಲ್ವಾ, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಎಸ್ ಸಿ ಎಸ್ ಟಿ ಆ್ಯಕ್ಟ್ನ ಅಡಿಯಲ್ಲಿ, ಒ ಬಿ ಸಿ ಆ್ಯಕ್ಟ್ ಏನು ಇದೆ ಅದರ ಅಡಿಯಲ್ಲಿ ಯಾರು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಅಂಥೇಳಿ ಬರ್ಬೋದು ಪ್ರಶ್ನೆ. ಸೊ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಏನಾಗಿರ್ತಾರೆ, ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ 1990. ಸೊ ಅದರ ಒಂದು ಸಂಯೋಜನೆ ಅಂತಂದರೆ ಏನು ಸರ್? ಸಂಯೋಜನೆ ಅಂತಂದರೆ ಅಧ್ಯಕ್ಷರು ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ಕಾರ್ಯದರ್ಶಿಗಳು ಇರ್ತಾರೆ, ಎಸ್, ಅದನ್ನು ಸಂಯೋಜನೆ ಕಂಪೋಸಿಷನ್ ಅಂತ ಹೇಳ್ತೇವೆ. ಹಾಗಾದರೆ ಆ ಒಂದು ಕಂಪೋಸಿಷನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಆರ್ಟಿಕಲ್ 356 ಏನು ಹೇಳುತ್ತೆ, ಆರ್ಟಿಕಲ್ 356 ಈ ಒಂದು ಎಮರ್ಜೆನ್ಸಿಯ ಬಗ್ಗೆ ಹೇಳುತ್ತೆ. ಯಾವಾಗ ನಿರ್ದಿಷ್ಟವಾಗಿರುವಂತಹ ರಾಜ್ಯ ಸರ್ಕಾರಗಳು ಸರ್ಕಾರವನ್ನು ನಡೆಸುವುದರಲ್ಲಿ ವಿಫಲವಾದವು, ಆಡಳಿತವನ್ನು ನಡೆಸೋದ್ರಲ್ಲಿ ವಿಫಲ ಆಯಿತು ಅಂಥೇಳಿ ರಾಷ್ಟ್ರಪತಿಗಳ ಒಂದು ಗಮನಕ್ಕೆ ಬಂತು ಅಂತಂದರೆ, ರಾಷ್ಟ್ರಪತಿಗಳು ಏನು ಡೆಲ್ಲಿಯಲ್ಲಿರ್ತಾರೆ, ಅವ್ರೇನು ಮಾಡ್ಬೋದು, ಈ ಒಂದು ಅವರ ಏನು ಗವರ್ನರ್ನ ಮೂಲಕ ಇಡೀ ಒಂದು ಸರ್ಕಾರದ ಮೇಲೆ ಅವರು ಕಂಟ್ರೋಲ್ನ ತೆಗೆದುಕೊಳ್ಳುವಂಥ ಅಧಿಕಾರ 356 ಹೇಳ್ತಾರೆ.
ಎಸ್, ಆ ಥರ ಸಿಚುಯೇಷನ್ಗಳು ಏನಾದರೂ ಬಂದರೆ ಮಾತ್ರ ಈ ಸ್ಥಾಯಿ ಸಮಿತಿಯ ಸಂಯೋಜನೆಯಲ್ಲಿ, ಸಂಯೋಜನೆ ಅಂತಂದ್ರೇನು, ಈ ಕಂಪೋಸಿಷನ್ ಅಂತ ನಾವೇನು ಹೇಳ್ತೇವೆ, ಅಧ್ಯಕ್ಷರು, ಮೆಂಬರ್ಸ್, ಸೆಕ್ರೆಟರಿ, ಎಸ್, ಸೊ ಆವಾಗ ವ್ಯತ್ಯಾಸ ಆಗುತ್ತೆ. ಅದನ್ನು ಯಾರು ಮಾಡ್ತಾರೆ? ರಾಜ್ಯ ಸರ್ಕಾರ. ನೋಡಿ, ರಾಜ್ಯ ಸರ್ಕಾರವು ತಾನು ಉಚಿತವೆಂದು ಭಾವಿಸುವ ಮಟ್ಟಿಗೆ, ಮ್ಯಾಕ್ಸಿಮಮ್ ಪಾಸಿಬಲ್ ಮಟ್ಟಿಗೆ ಅದರ ಒಂದು ಅಂಗರಚನೆಯನ್ನು ಏನು ಮಾಡ್ತಾರೆ, ವ್ಯತ್ಯಾಸಗೊಳಿಸ್ತಾರೆ, ಡಿಫ್ರೆನ್ಸಸ್ನ ಮಾಡ್ತಾರೆ. ಹಾಗಾದರೆ ಎಲ್ಲಿದೆ ಸರ್ ಅದು? ಇಲ್ಲಿದೆ ನೋಡಿ, ಎರಡನೇ ಆಪ್ಷನ್, ರಾಜ್ಯ ಸರ್ಕಾರವು ತಾನು ಉಚಿತವೆಂದು ಭಾವಿಸುವ ಮಟ್ಟಿಗೆ ಸಮಿತಿಯ ಅಂಗರಚನೆಯನ್ನು ವ್ಯತ್ಯಾಸ ಮಾಡಬಹುದು ಅಥವಾ ವ್ಯತ್ಯಾಸಗೊಳಿಸಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ನಾಲ್ಕನೇ ಪ್ರಶ್ನೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ. ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್, ಒ ಬಿ ಸಿ ಎಸ್ ನೇಮಕಾತಿ ರೂಲ್ಸ್ ಏನಿದೆ 1990, ಅದರ ಅಡಿಯಲ್ಲಿ ಸರ್ಕಾರಿ ವಲಯದ ಸಂಸ್ಥೆಗಳು ಅಂತಂದರೆ ಯಾವುವು ಅಂಥೇಳಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಸರ್ಕಾರಿ ವಲಯದ ಸಂಸ್ಥೆಗಳು ಅಂತಂದರೆ ಯಾವುವು ಅಂಥೇಳಿ ಕೇಳ್ತಾ ಇದ್ದಾರೆ, ಸರ್ಕಾರಿ ವಲಯದ ಸಂಸ್ಥೆ. ಸೊ ಇಲ್ಲಿ ನಾಲ್ಕು ಆಪ್ಷನ್ನು ಕೊಟ್ಟಿದ್ದೇವೆ. 1959 ಅಡಿಯಲ್ಲಿ ನೋಂದಾಯಿತವಾದ ಕರ್ನಾಟಕ ಸಹಕಾರಿ ಸಂಘಗಳು 100%, ರಾಜ್ಯ ಸರ್ಕಾರದಿಂದ ಸ್ಥಾಪಿತವಾಗಿ ನಿರ್ವಹಿಸಲಾಗಿ ಅಥವಾ ಗ್ರ್ಯಾಂಟ್ ಪಡೆಯುವಂತಹ, ಅನುದಾನ ಪಡೆಯುತ್ತಿರುವಂತಹ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ 100% ಸರ್. 1956 ಕಂಪನಿ ಅಧಿನಿಯಮದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸರ್ಕಾರದ ಕಂಪನಿ, ಎಸ್. ಈ ಮೂರು ಆಪ್ಷನ್ಸ್ಗಳು ಇಲ್ಲಿ ರೈಟ್ ಆಗುತ್ತೆ ಸರ್. ಇದನ್ನು ಎಲ್ಲಿ ಹೇಳಿದ್ದಾರೆ ನೋಡಿ, ಇದನ್ನು ಎಲ್ಲಿ ಹೇಳಿದ್ದಾರೆ, ಏನು 1990 ಆ್ಯಕ್ಟ್ ಏನಿದೆ ಅದರ ಸೆಕ್ಷನ್ ನಂಬರ್ 2ರಲ್ಲಿ, ಪರಿಭಾಷೆಗಳು ಅಥವಾ ಡೆಫಿನಿಷನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಕರಿತೇವೆ ಅಲ್ಲಿ, ಸರಿನಾ? ಈ ಥರನೂ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿ ಮೀಸಲಾತಿ ಕ್ಲೈಮನ್ನು ಪಡೆಯೋದಕ್ಕೆ ಜಾತಿ ಪ್ರಮಾಣಪತ್ರ ನೀಡಿಕೆಗಾಗಿ ನಿಗದಿತ ನಮೂನೆಯಲ್ಲಿ ಯಾರಿಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ, ತಹಶೀಲ್ದಾರಿಗೆ, ಡೆಪ್ಯೂಟಿ ಕಮಿಷನರ್ಗೆ, ಸಂಬಂಧಪಟ್ಟ ಹಿಂದುಳಿದ ವರ್ಗಗಳ ನಿರ್ದೇಶಕರಿಗೆ. ಓಕೆ ಫ್ರೆಂಡ್ಸ್, ಇಲ್ಲಿ ಸರಿಯಾಗಿರುವಂತಹ ಆಪ್ಷನ್ ಯಾವುದಾಗುತ್ತೆ? ಪ್ರಯೋಜನವನ್ನು ಕ್ಲೈಮ್ ಮಾಡಲು ಜಾತಿ ಪ್ರಮಾಣಪತ್ರದ ನೀಡಿಕೆಗಾಗಿ ನಿಗದಿತ ನಮೂನೆಯಲ್ಲಿ ತಹಶೀಲ್ದಾರರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ರೂಲ್ಸನ್ನು ಹೇಳುವಂತಹ ಒಂದು ಸೆಕ್ಷನ್ ಯಾವುದು ಅಂಥೇಳಿ ನೋಡೋದಾದರೆ, ಸೆಕ್ಷನ್ ನಂಬರ್ 4A. ಓಕೆ, ಪ್ರಕರಣ 4A ಏನು ಮಾಡ್ತಾರೆ, ಯಾವಾಗ ಒಬ್ಬ ವ್ಯಕ್ತಿಗೆ ಜಾತಿ ಅಥವಾ ಆದಾಯ ಪ್ರಮಾಣಪತ್ರ ಬೇಕು ಅಂಥೇಳಿ ಇದೆ ಅಂತಂದರೆ, 4A ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ, ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಕ್ಯಾಸ್ಟಿಗೋಸ್ಕರ ತಹಶೀಲ್ದಾರ್ಗೆ ಅರ್ಜಿಯನ್ನು ಹಾಕ್ತಾರೆ. ಹಾಗೆ ಒ ಬಿ ಸಿ ಆದಂತಹ ಪಕ್ಷದಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮಿಗೆ ಏನು ಮಾಡ್ಬೋದು, ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಅಭ್ಯರ್ಥಿ ಅಥವಾ ಅವರ ತಂದೆ ತಾಯಿ ಅಥವಾ ಪೋಷಕರು ಎಸ್ ಸಿ ಅಥವಾ ಎಸ್ ಟಿಗಳು ಅಥವಾ ಒ ಬಿ ಸಿಗಳು ಎಂದು, ಸೊ ಆಯಿತಾ, ಈ ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡ್ತಾ ಇರ್ತಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ತಮ್ಮನ್ನೇ ತಾವೇ ಈ ಒಂದು ಆ ಜಾತಿಯವರು ಅಂಥೇಳಿ ರುಜುವಾತು ಪಡಿಸೋದು. ರುಜುವಾತು ಅಂತಂದರೆ ಏನು ಸರ್? ರುಜುವಾತು ಅಂತಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದು. ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳಿ, ಎಸ್ ಸಿ ಎಸ್ ಟಿ ಇರ್ತಾರೆ ಅಥವಾ ಒ ಬಿ ಸಿ ಇರ್ತಾರೆ, ಸೊ ಅವರು ಅದೇ ಒಂದು ಜಾತಿಯ ಅಥವಾ ಅದೇ ಒಂದು ವರ್ಗದ ಜನ ಅಂಥೇಳಿ ಯಾವ ಥರ ಯಾರು ಒಂದು ರುಜುವಾತು ಪಡಿಸಲೇಬೇಕಾಗತ್ತೆ ನೋಡಿ, ಇಲ್ಲಿ ನಾಲ್ಕು ಆಪ್ಷನ್ ಇದೆ. ಅರ್ಜಿದಾರನ ಶಾಲೆಗಳೇ ಹೊಣೆಯಾಗಿರ್ತಾವ, ಆಯಿತಾ, ಆ ಥರ ಏನಿರಲ್ಲ. ಅರ್ಜಿದಾರನ ನೇಮಕಾತಿ ಪ್ರಾಧಿಕಾರದವರು ಇರ್ತಾರ? ಇಲ್ಲ. ಅರ್ಜಿದಾರನೇ ಹೊಣೆಯಾಗಿರ್ತಾನ ನೋಡೋಣ. ಅರ್ಜಿದಾರನ ತಂದೆ ತಾಯಿಗಳು ಅಥವಾ ಪೋಷಕರು ಹೊಣೆಯಾಗಿರ್ತಾರ? ಸೊ ಇಲ್ಲಿ ರೈಟ್ ಆಪ್ಷನ್ನ ನಿಮಗೆ ಹೇಳೋದಾದರೆ ಮೂರನೇ ಪ್ರಶ್ನೆ, ಅರ್ಜಿದಾರನೇ ಹೊಣೆಯಾಗಿರ್ತಾನೆ. ಎಸ್, ಅಂದರೆ ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಸೇರಿದಂಥ ವ್ಯಕ್ತಿ ಏನು ಮಾಡ್ತಾರೆ, ಈ ಒಂದು ಅದೇ ಜಾತಿಯವರು ಅಂಥೇಳಿ ರುಜುವಾತು ಪಡಿಸ್ಕೊಳ್ಳೋದು ಅದು ಅವರ ಜವಾಬ್ದಾರಿ ಆಗಿರುತ್ತೆ. ಬಟ್ ಸರ್ಟಿಫಿಕೇಟ್ ಕೊಡೋದು ಮಾತ್ರ ಯಾರು? ಈ ಒಂದು ತಹಶೀಲ್ದಾರ್ ಅವರು ಆಗಿರ್ತಾರೆ. ಸೊ ಈ ಒಂದು ನಿಯಮವನ್ನು ಹೇಳುವಂತಹ ಪ್ರಕರಣ ಯಾವುದು? ಪ್ರಕರಣ 4A(5) ಇದೆ ನೋಡಿ. ಓಕೆ, ಪ್ರಕರಣ 4A(5) ಏನು ಹೇಳ್ತಾರೆ, ಯಾವ ವ್ಯಕ್ತಿ ಆ ಜಾತಿಗೆ ಸೇರಿದವರು ಅಂಥೇಳಿ ಕನ್ಫರ್ಮ್ ಮಾಡಿ ತಿಳಿಸುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತೆ, ಅದೇ ವ್ಯಕ್ತಿ, ಯಾರು ಅರ್ಜಿ ಹಾಕಿರ್ತಾನಲ್ವ ಅದೇ ವ್ಯಕ್ತಿದಾಗಿರುತ್ತೆ. ಐದರ್ ಅವರ ಒಂದು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ನ ಆದರೂ ಕೊಡ್ಬೋದು ಅವರು, ಅಂದರೆ ಟಿ ಸಿ ಅನ್ನಾದರೂ ಕೊಡ್ಬೋದು, ಅಥವಾ ಅವರ ತಂದೆ ತಾಯಿಯ ಒಂದು ಏನಾದರೂ ಹಳೆಯ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಅದನ್ನಾದರೂ ಕೊಡ್ಬೋದು. ಸೊ ಇಲ್ಲಿ ಅದೇ ಕ್ಯಾಶ್ದವರು ಅಂಥೇಳಿ ರುಜುವಾತು ಪಡಿಸ್ಕೊಳ್ಳುವಂಥದ್ದು ಯಾರ ಜವಾಬ್ದಾರಿ? ಅಕಾರ್ಡಿಂಗ್ ಟು 1990 ಆ್ಯಕ್ಟ್ನ ಪ್ರಕಾರ ಆ ಒಂದು ಅರ್ಜಿದಾರನ ಹೊಣೆಯೇ ಆಗಿರುತ್ತದೆ. ಸೊ ಇದನ್ನು ಹೇಳುವಂತಹ ನಿಯಮಾವಳಿ ಯಾವುದು? 4A(5). ನೆಕ್ಸ್ಟ್ 7ನೇ ಪ್ರಶ್ನೆ, ತಹಶೀಲ್ದಾರರ ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಎಷ್ಟು ದಿನಗಳ ಒಳಗೆ ಕಂದಾಯ ಉಪವಿಭಾಗದ ಯಾರಿಗೆ ಅಪೀಲನ್ನು ಸಲ್ಲಿಸತಕ್ಕದ್ದು ಅಂತ ಇದೆ. ಟು ಹೂಮ್ ದ ಪರ್ಸನ್ ಹೂ ಅಫೆಕ್ಟೆಡ್ ಬೈ ದ ತಹಶೀಲ್ದಾರ್ಸ್ ಆರ್ಡರ್. ಓಕೆ, ತಹಶೀಲ್ದಾರ್ ಏನಾದರೂ ಕೊಡಲ್ಲ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಸರ್ಟಿಫಿಕೇಟ್ ಅಂಥೇಳಿ ನಿರ್ಧಾರಕ್ಕೆ ಬರೋದಾದರೆ, ಅದರಿಂದ ಬಾಧಿತನಾಗಿರುವಂಥ ವ್ಯಕ್ತಿ ಎಷ್ಟು ದಿನಗಳ ಒಳಗೆ ಈ ಒಂದು ಕಂದಾಯ ಉಪವಿಭಾಗ ಅಂತ ನಾವೇನು ಹೇಳ್ತೇವೆ
ಓಕೆ, ಕಂದಾಯ ಉಪವಿಭಾಗ ಅಂತ ನಾವೇನು ಹೇಳ್ತೇವೆ. ಸೊ ಅಲ್ಲಿ ಯಾರಿಗೆ ಎಷ್ಟು ದಿನಗಳ ಒಳಗೆ ತನ್ನ ಒಂದು ಅಪೀಲನ್ನು ಸಲ್ಲಿಸಬೇಕು ಅಂತ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತವೆ. ಸೊ ಇದಕ್ಕೆ ರೈಟ್ ಆಪ್ಷನ್ನ ನಿಮಗೆ ಹೇಳೋದಾದರೆ ಈ ಒಂದು ಆಪ್ಷನ್ ನಂಬರ್ 3 ಸರಿನಾ. ತಹಶೀಲ್ದಾರರ ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಆದೇಶವನ್ನು ಸ್ವೀಕರಿಸಿದಂತಹ ದಿನಾಂಕದಿಂದ ಎಷ್ಟು ದಿನಗಳ ಒಳಗೆ 30 ದಿನಗಳ ಒಳಗೆ ಏನು ಮಾಡಬೇಕು ಆತ, ಕಂದಾಯ ಉಪ ಅಂದರೆ ಅವರ ಒಂದು ಕಂದಾಯ ವಿಭಾಗ ಇರುತ್ತಲ್ವಾ, ಎಸ್, ಅದರ ಒಂದು ಅಸಿಸ್ಟೆಂಟ್ ಕಮಿಷನರ್ ಎಸಿಗೆ ಹೋಗಿ ತನ್ನ ಅಪೀಲನ್ನು ಕೊಡಬೇಕಾಗತ್ತೆ. ಸರ್ ನೋಡಿ, ನಮಗೆ ನಮ್ಮ ಒಂದು ತಹಶೀಲ್ದಾರ್ ನಮಗೆ ಏನು ಕೊಟ್ಟಿಲ್ಲ, ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ, ಇನ್ಕಮ್ ಸರ್ಟಿಫಿಕೇಟ್ನ ಕೊಟ್ಟಿಲ್ಲ ಅಂಥೇಳಿ ಅವರು ಅಪೀಲನ್ನು ಮಾಡಬಹುದು. ಸೊ ಹಾಗಾದರೆ ಈ ಒಂದು ಸೆಕ್ಷನ್ ಎಲ್ಲಿ ಬರುತ್ತೆ, ಹಾಗಾದರೆ ಈ ಒಂದು ಸೆಕ್ಷನ್ ಬರೋದು ಪ್ರಕರಣ 4B ಸೆಕ್ಷನ್ 4.B. ಸೊ ಈ ಥರ ಪ್ರಶ್ನೆಗಳು ಬರ್ತವೆ. ಐ ಹೋಪ್ ನಿಮಗೆ ತಿಳಿತಾ ಇದೆ ಅಂತೇಳಿ, ಗೊತ್ತಾಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ. ಗೊತ್ತಾಗ್ತಾ ಇದೆ ಅಂತಂದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪರಿಶೀಲನಾ ಸಮಿತಿಯನ್ನು ರಚಿಸಬಹುದು? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪರಿಶೀಲನಾ ಸಮಿತಿಯನ್ನು ರಚಿಸಬಹುದು? ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್, ಹಿಂದುಳಿದ ವರ್ಗಗಳ ನಿರ್ದೇಶಕರು, ರಾಜ್ಯ ಸರ್ಕಾರ? ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ? 4th. ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಈ ಒಂದು ಪ್ರಕರಣ 4C ಬರುತ್ತೆ ನೋಡಿ ಇದು, ಆಯಿತಾ, ಸೆಕ್ಷನ್ 4.C ಬರುತ್ತೆ ಇದು. ಸೊ ಏನು ಹೇಳ್ತಾರೆ ಅಲ್ಲಿ, ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಜಾತಿ ಆದಾಯ ಪ್ರಮಾಣ ಪತ್ರಗಳ ಪರಿಶೀಲನೆ ಮಾಡ್ಬೇಕು ತಾನೆ, ಸುಮ್ಮನೆ ಬ್ಲೈಂಡ್ ಆಗಿ ಕೊಡೋಕ್ಕಾದ ಆಗಲ್ಲ, ಎಸ್, ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ಪರಿಶೀಲನೆಗಾಗಿ ನಿಯಮಿಸಬಹುದಾಗಿರುವಂತಹ ಅಂತಹ ವ್ಯಕ್ತಿಗಳು ಅಥವಾ ವ್ಯಕ್ತಿಯನ್ನು ಒಳಗೊಂಡಂತಹ ಒಂದು ಅಥವಾ ಹೆಚ್ಚು ಪರಿಶೀಲನಾ ಸಮಿತಿಗಳನ್ನು ಪ್ರತಿಯೊಂದು ಜಿಲ್ಲೆಗೆ ರಚಿಸತಕ್ಕದ್ದು. ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದ ಈಚ್ ಡಿಸ್ಟಿಕ್ ಇಟ್ ಕ್ಯಾನ್ ನಾಮಿನೇಟ್ ದ ಜಾತಿ ಪರಿಶೀಲನಾ ಸಮಿತಿ, ಓಕೆನಾ, ಜಾತಿ ಇನ್ವೆಸ್ಟಿಗೇಷನ್ ಕಮಿಟಿಯನ್ನು ಏನು ಮಾಡ್ಬೋದು ಇವರು ರಚಿಸ್ತಾರೆ, ರಾಜ್ಯ ಸರ್ಕಾರ ರಚಿಸುತ್ತೆ. ಹಾಗಾದರೆ ಈ ಒಂದು ನಿಯಮಾವಳಿ ಎಲ್ಲಿ ಬರುತ್ತೆ, ಈ ಆ್ಯಕ್ಟ್ 1990 ಅಂಥೇಳಿ ನೋಡೋದಾದರೆ 4C ಬರುತ್ತೆ ನೋಡಿ, ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆ ಒಂದೇ ಕಮಿಟಿ ಇರುತ್ತಾ ಸರ್, ಇಲ್ಲ, ಆಯಿತಾ, ಕೇವಲ ಒಬ್ಬರು ಒಂದೇ ಕಮಿಟಿ ಇರೋದಿಲ್ಲ, ಒಂದಕ್ಕಿಂತ ಹೆಚ್ಚು. ಯಾಕಂದರೆ ಒಂದು ಟೀಮಿಗೆ ಬರ್ಡನ್ ಆಯಿತು ಅಂತಂದರೆ ಇನ್ನೊಂದು ಟೀಮ್ ಏನು ಮಾಡುತ್ತೆ, ಅದನ್ನು ಹ್ಯಾಂಡಲ್ ಮಾಡುತ್ತೆ, ಎಸ್. ಹಾಗೆಯೇ 9ನೇ ಪ್ರಶ್ನೆ ನೋಡೋಣ. ಪರಿಶೀಲನಾ ಸಮಿತಿಗಳು ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಳ ಒಳಗೆ, ಓಕೆ, ಸಿಂಧುತ್ವಕ್ಕಾಗಿ ಪ್ರಮಾಣ ಪತ್ರವನ್ನು ನೀಡಬಹುದು ಅಥವಾ ತಿರಸ್ಕರಿಸಬಹುದು, ಈ ಥರನೂ ಪ್ರಶ್ನೆ ಬರುತ್ತೆ ನೋಡಿ. ಸೊ ನಿಮಗೆಲ್ಲ ಗೊತ್ತಾಯಿತು, 4C ಈ ಒಂದು ಏನು ತನಿಖಾ ಟೀಮ್ಗಳು ಇರ್ತವೆ, ಪರಿಶೀಲನಾ ತಂಡಗಳನ್ನು ರಚಿಸಿರ್ತಾರೆ ಅಂತೇಳಿ. ಆ ಪರಿಶೀಲನಾ ಸಮಿತಿಗಳು ಏನು ಮಾಡ್ತವೆ, ಎಷ್ಟು ದಿನಗಳ ಒಳಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಬಹುದು ಅಥವಾ ತಿರಸ್ಕರಿಸಬಹುದು? ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದೇವೆ, 15 ದಿನಗಳ ನಂತರ ಪರಿಶೀಲನಾ ಸಮಿತಿಯೇ ನಿರ್ಧಾರ ಮಾಡುವಂತಹ ಒಂದು ದಿನಾಂಕ, ಅರ್ಜಿ ಸಲ್ಲಿಸಿದ 5 ದಿನಗಳ ಒಳಗೆ, ಅಥವಾ 4ನೇ ಆಪ್ಷನ್ 30 ದಿನಗಳ ಒಳಗೆ. ಸೊ ಇಲ್ಲಿ 4ನೇ ಆಪ್ಷನ್ ಸರಿಯಾಗುತ್ತೆ. ಪರಿಶೀಲನಾ ಸಮಿತಿಯು ಅರ್ಜಿಯ ದಿನಾಂಕದಿಂದ 30 ದಿನಗಳ ಒಳಗಾಗಿ ತಾನು ಉಚಿತವೆಂದು ಭಾವಿಸುವಂತಹ ವಿಚಾರಣೆಯನ್ನು ಮಾಡಬೇಕಾಗತ್ತೆ, ಸರಿನಾ. ಅದನ್ನು ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ ಥರ ವಿಚಾರಣೆ ಮಾಡ್ತಾರೆ, ಏನು ಕತೆ ಅಂತೇಳಿ. ಸೊ ನಡೆಸಿದ ನಂತರ ನಿಯಮಿಸಬಹುದಾಗಿರುವಂತಹ ಒಂದು ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ. ಸರ್, ಸಿಂಧುತ್ವ ಅಂತಂದರೆ ಏನಿಲ್ಲಿ, ಸಿಂಧುತ್ವ ಅಂತಂದರೆ ವ್ಯಾಲಿಡಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ವ್ಯಾಲಿಡ್, ಸರಿನಾ, ಒರಿಜಿನಲ್ಲ ಏನು ಡೂಪ್ಲಿಕೇಟಾ ಅಂತೇಳಿ ನೋಡ್ಬೇಕು ತಾನೆ, ಎಸ್. ಸೊ ಅದನ್ನು ಸಿಂಧುತ್ವ ಅಂತೇಳಿ ಹೇಳ್ತಾರೆ, ಎಸ್. ಸೊ ಆ ಒಂದು ಸಿಂಧುತ್ವವನ್ನು 30 ದಿನಗಳ ಒಳಗಾಗಿ ಏನು ಮಾಡ್ತಾರೆ, ಆ ಒಂದು ಪರಿಶೀಲನಾ ತಂಡ ನಿರ್ದಿಷ್ಟಪಡಿಸಿದಂತಹ ಯಾವುದಾದ್ರೂ ಒಂದು ಪ್ರಾಧಿಕಾರಕ್ಕೆ ಅಥವಾ ಯಾವ ವ್ಯಕ್ತಿ ಕೇಳಿರ್ತಾನೆ ಅವರಿಗೆ ಕೊಡುವಂತಹ ಜವಾಬ್ದಾರಿಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತಹಶೀಲ್ದಾರರು ಮತ್ತು ಪರಿಶೀಲನಾ ಸಮಿತಿಯು ಈ ಅಧಿನಿಯಮದ ಅಡಿಯಲ್ಲಿ ವಿಚಾರಣೆ ನಡೆಸುವಾಗ ಎಂತಹ ಅಧಿಕಾರವನ್ನು ಹೊಂದಿರತಕ್ಕದ್ದು ಅಂತೇಳಿ ಬರುತ್ತೆ, ಸರಿನಾ. ತಹಶೀಲ್ದಾರ್ ಇರ್ಬೋದು, ಪರಿಶೀಲನಾ ತಂಡ ಇರ್ಬೋದು, ಈ ಅಧಿನಿಯಮದ ಅಡಿಯಲ್ಲಿ, ಯಾವ ಅಧಿನಿಯಮ, 1990 ಅಧಿನಿಯಮದ ಅಡಿಯಲ್ಲಿ ವಿಚಾರಣೆಯನ್ನು ಮಾಡ್ತಾರೆ, ಎಸ್. ಅಂತಹ ಟೈಮಲ್ಲಿ ಎಂತಹ ಅಧಿಕಾರವನ್ನು ಹೊಂದಿರುತ್ತಾರೆ? ಒಂದು ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರಗಳನ್ನು, ಒಂದು ಹೈಕೋರ್ಟ್ನ ಎಲ್ಲ ಅಧಿಕಾರಗಳನ್ನು ಸಿವಿಲ್ ನ್ಯಾಯಾಲಯದಷ್ಟು ಅಧಿಕಾರಗಳನ್ನು ಹೊಂದಿಲ್ಲ. ಸೊ ಈ ಮೇಲಿನ ಯಾವೂ ಅಲ್ಲ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಉತ್ತರ 1, ತಹಶೀಲ್ದಾರರು ಅಥವಾ ಪರಿಶೀಲನಾ ಸಮಿತಿಯು ಈ ನಿಯಮದ ಅಡಿಯಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಸಿವಿಲ್ ನ್ಯಾಯಾಲಯ ಇರುತ್ತಲ್ವ, ನಿಮ್ಮ ಊರುಗಳಲ್ಲಿ ಸಿವಿಲ್ ಕೋರ್ಟ್ ಅಂತ ನಾವೇನು ಹೇಳ್ತೇವೆ, ಎಸ್, ಸಿವಿಲ್ ಪ್ರಕ್ರಿಯಾ ಸಂಹಿತ 1908 ಅಡಿಯಲ್ಲಿ ವಿಷಯಗಳಿಗೆ ಸಂಬಂಧಪಟ್ಟಂಗೆ ವಿಚಾರಣೆ ಅಥವಾ ದಾವೆ ಅವಧಿಯಲ್ಲಿ ಒಂದು ಸಿವಿಲ್ ನ್ಯಾಯಾಲಯದಂತೆ ಎಲ್ಲ ಅಧಿಕಾರಗಳನ್ನು ಅದು ಹೊಂದಿರ್ತಾರೆ. ಯಾರು, ತಹಶೀಲ್ದಾರ ಇರ್ಬೋದು ಅಥವಾ ಪರಿಶೀಲನಾ ಸಮಿತಿ ಏನು ಮಾಡಿರುತ್ತೆ, ರಾಜ್ಯ ಸರ್ಕಾರ ಯಾವಾಗ ಈ ಒಂದು ಅಧಿನಿಯಮದಡಿಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ, ಒಂದು ನ್ಯಾಯಾಲಯ ಯಾವ ಥರ ವಿಚಾರಣೆ ಮಾಡುತ್ತಲ್ವಾ, ಎಸ್,
ಸೇಮ್ ಅದೇ ತರ ಅಧಿಕಾರವನ್ನು ಹೊಂದಿರುತ್ತೆ. ಸರ್, ಹಾಗಾದ್ರೆ ಈ ಒಂದು ಸೆಕ್ಷನ್ ಎಲ್ಲಿ ಬರುತ್ತೆ? 4.E ಬರುತ್ತೆ ನೋಡಿ, 4.E. ಹಾಗೆನೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾರು 4A ಪ್ರಕರಣದ ಅಡಿಯಲ್ಲಿ, ಅರ್ಥ ಮಾಡ್ಕೊಳ್ಳಿ, 4A ಪ್ರಕರಣದ ಅಡಿಯಲ್ಲಿ ತಹಶೀಲ್ದಾರರು ಅಥವಾ 4B ಪ್ರಕರಣದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೈಗೊಂಡ ಯಾವುದೇ ತೀರ್ಮಾನ ಅಥವಾ ಹೊರಡಿಸಿದ ಆದೇಶ ಯಾವುದೇ ಇರಲಿ, ಇಂತಹವುಗಳನ್ನು ಪರಿವರ್ತಿಸಬಹುದು ಅಥವಾ ರದ್ದುಗೊಳಿಸಬಹುದು ಅಥವಾ ಪರಿಷ್ಕರಿಸಬಹುದು. ಏನಂತೆ, ಯಾವಾಗ ಈ ಒಂದು 4A ಪ್ರಕರಣದಲ್ಲಿ ನಿಮ್ಗೆ ಗೊತ್ತಾಗಿದೆ ಏನಾಗಿದೆ ಅಂತೇಳಿ, ಹಾಗೆ 4B ಪ್ರಕರಣದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೈಗೊಂಡಂತಹ ನಿರ್ಧಾರ ಇರ್ಬೋದು ಅಥವಾ 4A ಪ್ರಕರಣದಲ್ಲಿ ತಹಶೀಲ್ದಾರ್ ತೆಗೆದುಕೊಂಡ ನಿರ್ಧಾರ ಇರ್ಬೋದು, ಈ ಯಾವುದೇ ನಿರ್ಧಾರ ಅಥವಾ ತೀರ್ಮಾನವನ್ನು ಪರಿವರ್ತನೆ ಮಾಡ್ಬೋದು ಅಥವಾ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೋದು ಅಥವಾ ರಿವೈಸ್ ಮಾಡ್ಬೋದು. ಹಾಗಾದರೆ ಯಾರು ಮಾಡ್ತಾರೆ ಹಾಗಾದರೆ ಅದನ್ನು? ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೇವೆ. ಸಂಬಂಧಪಟ್ಟ ಜಿಲ್ಲಾ ಕಲ್ಯಾಣ ನಿರ್ದೇಶಕರು, ಸಮಾಜ ಕಲ್ಯಾಣ ಸಚಿವರು, ಹಾಗೆ ಡೆಪ್ಯೂಟಿ ಕಮಿಷನರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು. ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ? ಡೆಪ್ಯೂಟಿ ಕಮಿಷನರ್ ಅಂತ ನಾವೇನು ಹೇಳ್ತೇವೆ, ಅವರು ಡೆಪ್ಯೂಟಿ ಕಮಿಷನರ್. ಅವರು ಏನು ಮಾಡ್ತಾರೆ, 4A ಪ್ರಕರಣದ ಅಡಿಯಲ್ಲಿ ತಹಶೀಲ್ದಾರ್ ಅಥವಾ 4B ಪ್ರಕರಣದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಏನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ, ಆ ವ್ಯಕ್ತಿಗೆ ಸರ್ಟಿಫಿಕೇಟ್ ಕೊಡಬಾರ್ದು, ಕೊಡಬೇಕು, ವಾಟ್ ಎವರ್ ಏನೇ ಒಂದು ನಿರ್ಧಾರ ಇರಲಿ, ಅಂತಹ ತೀರ್ಮಾನವನ್ನು ಹೊರಡಿಸಿದ ಆದೇಶದ ಸಂಬಂಧದ ಅಂತಹ ತೀರ್ಮಾನ ಅಥವಾ ಆದೇಶದ ಕಾನೂನು ಸಮ್ಮತೆ ಔಚಿತ್ಯದ ಬಗ್ಗೆ, ಆಯಿತಾ, ಅದಕ್ಕೆ ಮನವರಿಕೆ ಆಗುವ ಉದ್ದೇಶಕ್ಕೆ ದಾಖಲೆಗಳನ್ನು ತರಿಸಿಕೊಂಡು ಪರೀಕ್ಷೆ ಮಾಡಿ ಯಾವುದೇ ತೀರ್ಮಾನ ಅಥವಾ ಆದೇಶವನ್ನು, ಅರ್ಥ ಮಾಡ್ಕೊಳ್ಳಿ, ಪರಿವರ್ತಿಸತಕ್ಕದ್ದು. ಅಂದರೆ ತಹಶೀಲ್ದಾರ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಅವರು ಕೊಟ್ಟಂತಹ ಒಂದು ಆರ್ಡರ್ನ ಏನು ಮಾಡ್ಬೋದು, ಪರಿವರ್ತನೆ, ರಿವರ್ಸ್ ಮಾಡ್ಬೋದು. ಯಾರು ರಿವರ್ಸ್ ಮಾಡ್ಬೋದು? ಈ ಒಂದು ಡೆಪ್ಯೂಟಿ ಕಮಿಷನರ್ ಪರಿವರ್ತಿಸಬಹುದು ಅಥವಾ ಸಂಪೂರ್ಣವಾಗಿ ಅದನ್ನು ರದ್ದು ಸಹ ಗೊಳಿಸ್ಬೋದು. ಕಂಪ್ಲೀಟಾಗಿ ಏನು ನಿರ್ಧಾರ ತೆಗೆದುಕೊಂಡಿರ್ತಾರಲ್ವಾ, ಯಾರು ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ಅದನ್ನು ಕಂಪ್ಲೀಟಾಗಿ ಚೇಂಜ್ ಸಹ ಮಾಡ್ಬೋದು. ಯಾರು? ಡೆಪ್ಯೂಟಿ ಕಮಿಷನರ್. ಎಸ್. ಸೊ ಅವೆರಡೂ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ರಿವೈಸ್ ಮಾಡೋದಕ್ಕೆ ಹೇಳ್ಬೋದು, ನೋಡಿ ನೀವು ಈ ಥರ ಮಾಡಿದಾರಲ್ವ, ಇದನ್ನು ಪರಿಷ್ಕರಣೆ ನಾನು ಮಾಡ್ತಾ ಇದ್ದೀನಿ ಅಂಥೇಳಿ. ಅಥವಾ ಪರಿಗಣನೆಗಾಗಿ ಮಂಡಿಸತಕ್ಕದ್ದು. ಎಸ್. ಪುನರ್ ಪರಿಗಣನೆ ಅಂತಂದರೆ ಅವರಿಗೆ ಮತ್ತೆ ವಾಪಸ್ ಕಳಿಸೋದು, ಡಿಸ್ಕಸ್ ಆಯಿತಾ ರಿಗಾರ್ಡಿಂಗ್ ದಿಸ್ ಮ್ಯಾಟರ್, ಇದನ್ನು ಒಂದ್ಸಲ ನೋಡಿ ಅಂಥೇಳಿ ಕಳಿಸ್ತಾರೆ. ಸೊ ಅದು ಎಲ್ಲ ಆಗೋದು ಎಷ್ಟು ದಿನಗಳ ಒಳಗೆ? 30 ದಿನಗಳ ಒಳಗೆ. ಸೊ ಈ ಒಂದು ರೂಲ್ಸನ್ನು ಎಲ್ಲಿ ಮಾತನಾಡಲಾಗಿದೆ, 4F. 4F ತೆಗೆದು ನೋಡಿ, 1990 ಒಂದು ಆ್ಯಕ್ಟಲ್ಲಿ ಅಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡೋಣ. ಈ ಅಧಿನಿಯಮಗಳ ಉಪಬಂಧಗಳನ್ನು ಅಥವಾ ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳನ್ನು ಉಲ್ಲಂಘಿಸಿದ ಯಾವುದೇ ನೇಮಕಾತಿ ಪ್ರಾಧಿಕಾರ ಅಥವಾ ಪ್ರವೇಶವನ್ನು ನೀಡಿದಂತಹ ಶಿಕ್ಷಣ ಸಂಸ್ಥೆಗಳಿಗೆ 1,000 ರೂಪಾಯಿವರೆಗೆ ಜುಲ್ಮಾನೆ ಅಥವಾ ದಂಡವನ್ನು, ಕಠಿಣ ಕಾರಾವಾಸವನ್ನು ನೀಡಬಹುದು? ಸರ್, ಜೈಲು ಶಿಕ್ಷೆನೂ ಆಗುತ್ತಾ? 100% ಜೈಲು ಶಿಕ್ಷೆ ಆಗುತ್ತೆ, ಜೊತೆಗೆ ಏನಾದರೂ ಈ ಒಂದು ದಂಡನೂ ಸಹ ಏನು ಮಾಡುತ್ತೆ, ಬೀಳುತ್ತೆ. ಏನಾಯಿತು ಅಂತಂದರೆ, ಈ ಆ್ಯಕ್ಟ್ 1990 ಏನು ಮಾಡಿದಾರಲ್ವಾ, ಎಸ್, ಅದರ ನಿಯಮಗಳ ಅಡಿಯಲ್ಲಿ ಯಾವುದಾದ್ರೂ ಒಂದು ನೇಮಕಾತಿ ಪ್ರಾಧಿಕಾರ ಈ ಸುಳ್ಳು ಸರ್ಟಿಫಿಕೇಟ್ಗಳನ್ನು ನಂಬಿಕೊಂಡು ಅಥವಾ ಅದನ್ನು ಆಯಿತಾ ಉದ್ದೇಶಪೂರ್ವಕವಾಗಿ ನಂಬಿಕೊಂಡು ಒಂದು ವೇಳೆ ಅವರಿಗೆ ಜಾಬ್ ಕೊಟ್ಟರೆ, ಏನು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಬಂದಿರ್ತಾರಲ್ವ ಅವರಿಗೆ, ಅಥವಾ ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿದ್ದರೆ ಅಡ್ಮಿಷನ್ಸ್ಗಳನ್ನು ಕೊಟ್ಟರೆ ಅವರಿಗೆ ಏನು ಮಾಡ್ಬೋದು, ಈ ಒಂದು ನಿಯಮಗಳ ಅಡಿಯಲ್ಲಿ, ಆ್ಯಕ್ಟ್ನ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೊಡ್ಬೋದು. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೇವೆ. 1,000 ರೂಪಾಯಿವರೆಗೆ ವಿಧಿಸಬಹುದಾಗಿರುವಂಥ ದಂಡ, 5 ತಿಂಗಳವರೆಗೆ ಕಾರಾವಾಸ, 5 ಲಕ್ಷ ದಂಡ, 1 ವರ್ಷ ಜೈಲು, ಹಾಗೆ 1,000 ರೂಪಾಯಿವರೆಗೆ ದಂಡ ಮತ್ತು ಅದನ್ನು ಎಕ್ಸ್ಟೆಂಡ್ ಸಹ ಮಾಡ್ಬೋದು, ಹಾಗೆ 6 ತಿಂಗಳವರೆಗೆ ವಿಸ್ತರಿಸಬಹುದಾಗಿರುವಂಥ ಕಾರಾವಾಸ, ಹಾಗೆ 1 ವರ್ಷ ಕಾರಾವಾಸ ಮತ್ತು 2,000 ರೂಪಾಯಿವರೆಗೆ ದಂಡ. ಸೊ ಇದರಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ? ಈ ಒಂದು 1,000 ರೂಪಾಯಿವರೆಗೆ ವಿಸ್ತರಿಸಬಹುದಾಗಿರುವಂತಹ ಜುಲ್ಮಾನೆ ಅಥವಾ ದಂಡ, ಜೊತೆಗೆ ಮಿನಿಮಮ್ 6 ತಿಂಗಳ ಅವರು ಏನು ಮಾಡ್ತಾರೆ, ಜೈಲಲ್ಲಿ ಇರಬೇಕಾಗುತ್ತೆ. ಸೊ ಅಷ್ಟರವರೆಗೆ ವಿಸ್ತರಿಸಬಹುದಾಗಿರುವಂಥ ಒಂದು ಕಾರಾವಾಸ. ಏನಾಗುತ್ತೆ ಇಲ್ಲಿ ನೋಡಿ, ಈ ಉಪಬಂಧಗಳ ಅಡಿಯಲ್ಲಿ ಏನು ನಿಯಮಗಳನ್ನು ರಚಿಸಿರ್ತಾರಲ್ವಾ, ಆಯಿತಾ, ನಾವು ನಿಮಗೆ ವಿಡಿಯೋದ ಆರಂಭದಲ್ಲಿ ಹೇಳಿದ್ವಿ, SC ST OBC ರೂಲ್ಸ್ಗಳು ಕರೆಕ್ಟಾಗಿ ಯಾವುದೇ ರೀತಿ ದುರುಪಯೋಗ ಆಗಬಾರ್ದು ಎಲ್ಲ ನೋಡ್ಕೊಳ್ಳೋಕ್ಕೆ ಈ ಆ್ಯಕ್ಟ್ ಬಂದಿದೆ ಅಂಥೇಳಿ. ಎಸ್. ಸೊ ನೇಮಕಾತಿ ಪ್ರಾಧಿಕಾರಗಳು ಇರ್ತಾವಲ್ವಾ, ಸಚ್ ಆಸ್ ಯಾರೇ ಇರ್ಬೋದು, KEA ಇರ್ಬೋದು, KPSC ಇರ್ಬೋದು, ಆಯಿತಾ, ಬೇರೆ ಯಾವುದಾದ್ರೂ ಒಂದು ನೇಮಕಾತಿ ಪ್ರಾಧಿಕಾರ ಇರ್ಬೋದು, ಅಥವಾ ಯೂನಿವರ್ಸಿಟಿ ಇರ್ಬೋದು, ಅಡ್ಮಿಷನ್ನ ಏನಾದರೂ ಕೊಟ್ಟರೆ, ಅಂದರೆ ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆಯಿತು ಅಂದರೆ ಅವರಿಗೆ ಎಷ್ಟು ದಂಡ ಮತ್ತು ಶಿಕ್ಷೆ ಹಾಕ್ತಾರೆ ಅಂಥೇಳಿ ನೋಡೋದಾದರೆ, ಮಿನಿಮಮ್ ಏನು ಮಾಡ್ತಾರೆ, 1,000 ರೂಪಾಯಿವರೆಗೆ ಒಂದು ದಂಡವನ್ನು ಹಾಕಿ ಹಾಕ್ತಾರೆ ಈ ಒಂದು ನಿಯಮಗಳ ಅಡಿಯಲ್ಲಿ. ಜೊತೆಗೇ ಮಿನಿಮಮ್ 6 ತಿಂಗಳವರೆಗೆ ಯಾರು ಅಧಿಕಾರಿ ಇರ್ತಾರಲ್ವ ಅವರಿಗೆ ಜೈಲು ಶಿಕ್ಷೆ ಸಹ ಆಗುವಂಥ ಸಾಧ್ಯತೆ ಇರ್ತವೆ.
ಸೊ ಇದನ್ನ ಪ್ರಕರಣ 5 ಹೇಳಲಾಗಿದೆ ನೋಡಿ ಆಸ್ಪಿರೆಂಟ್ಸ್, ಪ್ರಕರಣ 5 ಸೆಕ್ಷನ್ ನಂಬರ್ 5 ಹೇಳಲಾಗಿದೆ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಜಾತಿ ಪ್ರಮಾಣ ಪತ್ರ ಫೇಕ್ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ನ ತೆಗೆಸ್ಕೊಂಡ್ರೆ ಎಷ್ಟು ಅವಧಿಯವರೆಗೆ ಮತ್ತು ಎಷ್ಟು ದೊಡ್ಡ ಮೊತ್ತ ಅಂತ ಬರಬೇಕು ಇಲ್ಲಿ, ಈ ಒಂದು ದಂಡವನ್ನು ವಿಧಿಸಬಹುದು ಅಂತೇಳಿ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೇವೆ. ಸರಿಯಾಗಿರುವಂಥ ಆಪ್ಷನ್ನ ನಿಮಗೆ ಹೇಳೋದಾದರೆ ನೋಡಿ, ಈ ಒಂದು ಪ್ರಕರಣ ಎಲ್ಲಿ ಬರುತ್ತೆ ಹಾಗಾದರೆ, ಪ್ರಕರಣ 5A ಬರುತ್ತೆ ನೋಡಿ. ಸೆಕ್ಷನ್ ನಂಬರ್ 5A ಏನು ಹೇಳುತ್ತೆ, ಈ ಒಂದು ಯಾರಾದರೂ ವ್ಯಕ್ತಿ ಸುಳ್ಳು ಹೇಳಿನೋ ಅಥವಾ ಏನಾದರೂ ಮೋಸದ ಮಾಹಿತಿಯನ್ನು ಕೊಟ್ಟು ಆಯಿತಾ, ಈ ಒಂದು ಬೇರೆ ಬೇರೆ ವಿಧಾನಗಳಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದರೆ, ತಹಶೀಲ್ದಾರ್ ಕಡೆಯಿಂದನೋ ಅಥವಾ ಬೇರೆ ಯಾರ ಕಡೆಯಿಂದನೋ ಪಡ್ಕೊಂಡ್ರೆ, ಒಂದು ವೇಳೆ ಅದು ಅಪರಾಧ ನಿರ್ಣಯ ಆಯಿತು ಅಂತಂದರೆ ಆತನಿಗೆ ಮಿನಿಮಮ್ 6 ಏನಾಗುತ್ತೆ, ಜೈಲು ಶಿಕ್ಷೆ ಆಗುತ್ತೆ. ಅದನ್ನು ಎಷ್ಟುವರೆಗೆ ಎಕ್ಸ್ಟೆನ್ಷನ್ ಮಾಡ್ಬೋದು, 2 ನೋಡಿ, ಮ್ಯಾಕ್ಸಿಮಮ್ 2, ಮಿನಿಮಮ್ 6 ಏನು ಮಾಡ್ತಾರೆ ಅವರು, ಕಠಿಣ ಕಾರಾವಾಸದಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಹಾಗೆಯೇ 1,000 ಕಡಿಮೆ ಇಲ್ಲದೆ ಆದರೆ 5,000 ವಿಸ್ತರಿಸಬಹುದಾಗಿರುವಂಥ ಜುಲ್ಮಾನೆ ಮತ್ತು ದಂಡ. ಸರ್ ನಾ ಏನು ಸರ್ ಇಷ್ಟು ಅಮೌಂಟ್ ಕಡಿಮೆ ಇದೆ ನೋಡಿ, ಅವಾಗ 1990 ಅಂತಂದರೆ ಆಯಿತಾ, ಅವಾಗಿನ ಅಮೌಂಟ್ ಇದೇ ಜಾಸ್ತಿ ಆಗಿರುತ್ತೆ ಅವಾಗಿನ ಟೈಮಲ್ಲಿ. ಸೊ ಹಾಗಾಗಿ ಅದನ್ನು ಈಗಲೂ ಅದೇ ರೀತಿ ಉಳಿಸ್ಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡಿ, ಓಕೆ ಹಸ್ಬೆಂಡ್ಸ್, ಇದನ್ನು ಎಲ್ಲಿ ಮಾತನಾಡಲಾಗಿದೆ, ಸೊ ನಿಮಗೆ ಆಲ್ರೆಡಿ ನಾವು ಹೇಳಿದ್ವಿ, ಪ್ರಕರಣ 5A ಹೇಳಲಾಗಿದೆ. ಹಾಗೆ ಒಂದು ವೇಳೆ ಇನ್ನೊಂದು ಕ್ವಶನು ಬರುತ್ತೆ ಐ ಥಿಂಕ್ ಇದರಲ್ಲೇ ಮುಂದೆ, ನಿಮ್ಗೆ ಗೊತ್ತಾಗುತ್ತೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಜಾತಿ ಪ್ರಮಾಣ ಪತ್ರ ನೀಡಿದ್ದಕ್ಕಾಗಿ ತಹಶೀಲ್ದಾರಿಗೂ ಸಹ ಏನಾಗುತ್ತೆ, ಒಂದು ಶಿಕ್ಷೆ ಪ್ರಕಟ ಆಗುತ್ತೆ ಈ ಒಂದು ನಿಯಮಗಳ ಅಡಿಯಲ್ಲಿ. ಸೊ ಯಾವ ಒಂದು ನಿಯಮದ ಅಡಿಯಲ್ಲಿ, ಪ್ರಕರಣ 5B, ಓಕೆ, ಪ್ರಕರಣ 5B ಸೆಕ್ಷನ್ 5B ಏನು ಹೇಳುತ್ತೆ, ಈ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಜಾತಿ ಪ್ರಮಾಣ ಪತ್ರ ಏನು ತಹಶೀಲ್ದಾರ್ ಏನು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದು ಕನ್ಫರ್ಮ್ ಆಯಿತು ಅಂತಂದರೆ ಆಯಿತಾ, ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ, ಯಾರಿಗೋ ಫೇವರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ನೋಡಿ, ಅವಾಗ ಏನಾಗುತ್ತೆ, ಅಪರಾಧ ನಿರ್ಣಯ ಆದ ನಂತರ ಮಾತ್ರ ಅವರಿಗೆ 6 ಕಡಿಮೆ ಇಲ್ಲದಂತೆ ಆದರೆ 2 ವಿಸ್ತರಿಸಬಹುದಾಗಿರುವಂತಹ ಒಂದು ಕಠಿಣ ಕಾರಾವಾಸ ಇರುತ್ತೆ ಅವರಿಗೆ. ಯಾರಿಗೆ, ತಹಶೀಲ್ದಾರಿಗೆ ಮಿನಿಮಮ್ 6 ಏನಾಗುತ್ತೆ ಶಿಕ್ಷೆ ಆಗುತ್ತೆ. ಆದರೆ ಅದನ್ನು ಏನು ಮಾಡ್ಬೋದು, ಮತ್ತೆ ಎಕ್ಸ್ಟೆನ್ಷನ್ ಸಹ ಮಾಡ್ಬೋದು 2 ಅದರ ಜೊತೆಗೆ 1,000 ಕಡಿಮೆ ಇಲ್ಲದೆ ಆದರೆ 5,000 ಜಾಸ್ತಿ, ಎಸ್ 5,000 ಅವರಿಗೆ ಜುಲ್ಮಾನೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಪ್ರಕರಣ 5B. ಈ ಒಂದು ಸೆಷನ್ನ ಕೊನೆಯ ಒಂದು ಪ್ರಶ್ನೆ ನೋಡೋಣ. ಈ ಅಧಿನಿಯಮಗಳ ಉಪಬಂಧಗಳು ಅಥವಾ ಅದರಡಿಯಲ್ಲಿ ರಚಿಸಲಾದ ನಿಯಮಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಯಾರನ್ನು ನೇಮಿಸಬಹುದು ಅಂತ ಕೇಳಿದ್ದಾರೆ. ಐ ಹೋಪ್ ಪ್ರಶ್ನೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ನೋಡಿ, ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಜಿಲ್ಲೆಯ ವರ್ಗಗಳ ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳು, ಎಕ್ಸ್ಟೆನ್ಷನ್ ಆಫೀಸರ್, ಹಿಂದುಳಿದ ವರ್ಗಗಳ ನಿರ್ದೇಶಕರು, ತಹಶೀಲ್ದಾರ್, ರಾಜ್ಯ ಸರ್ಕಾರದಿಂದ ಪ್ರಾಧಿಕೃತನಾದ ಯಾವುದೇ ಒಬ್ಬ ಅಧಿಕಾರಿ, ಎಸ್. ಸೊ ಇಲ್ಲಿ ರೈಟ್ ಆಪ್ಷನ್ 4 ಆಗುತ್ತೆ, ರಾಜ್ಯ ಸರ್ಕಾರದಿಂದ ಪ್ರಾಧಿಕಾರ ಪಡೆದುಕೊಂಡಂತಹ ಒಬ್ಬ ವ್ಯಕ್ತಿ ಅಥವಾ ಅಧಿಕಾರಿ, ಸರಿನಾ. ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಏನು 1990 ಆ್ಯಕ್ಟ್ ಏನಿದೆ ಅಲ್ವಾ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೇನೇ ಇಲ್ಲ, ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿದೆಯೇ ಇಲ್ಲ, ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಹೋಗಿ ನೇಮಕಾತಿ ಪ್ರಾಧಿಕಾರಗಳಲ್ಲಿ ಹೋಗಿ ಕ್ರಾಸ್ ಚೆಕ್ ಮಾಡುವಂತಹ ಒಂದು ಜವಾಬ್ದಾರಿ ಯಾರ್ದು, ರಾಜ್ಯ ಸರ್ಕಾರ ಕಡೆಯಿಂದ ಯಾರು ಅಪಾಯಿಂಟನ್ನು ಹೊಂದಿರುತ್ತಾರೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಏನಾಗುತ್ತೆ, 4 ಆಗುತ್ತೆ. ಈ ಅಧಿನಿಯಮದ ಉಪಬಂಧಗಳು ಅಥವಾ ಅದರಡಿಯಲ್ಲಿ ರಚಿಸಲಾದ ನಿಯಮಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಕರಣದ ಅಡಿಯಲ್ಲಿ ನಿರ್ವಹಿಸುವಂತೆ ಅಗತ್ಯತೆ ಪಡಿಸಲಾದ ಪ್ರಾಧಿಕಾರಿಯ ದಾಖಲೆಗಳನ್ನು ಈ ರಾಜ್ಯದ ಪರವಾಗಿ ಅರ್ಥ ಮಾಡಿಕೊಳ್ಳಿ, ಯಾರು ಸರ್ಕಾರದಿಂದ ಪ್ರಾಧಿಕೃತನಾದ ಯಾವೊಬ್ಬ ಅಧಿಕಾರಿ ಏನು ಮಾಡ್ಬೋದು, ಪರೀಕ್ಷೆ ಮಾಡಬಹುದು, ಬಂದು ವೆರಿಫಿಕೇಶನ್ನ ಮಾಡ್ಬೋದು, ಸರಿನಾ. ಓಕೆ, ಸೊ ಇದು ಎಲ್ಲಿ ಬರುತ್ತೆ ಹಾಗಾದರೆ, ಪ್ರಕರಣ 7(2) ಬರುತ್ತೆ ನೋಡಿ, ಸೆಕ್ಷನ್ ನಂಬರ್ 7(2) ಒಂದು ಸಬ್ ಕ್ಲಾಸಲ್ಲಿ ಬರುತ್ತೆ. ಐ ಹೋಪ್ ನಿಮಗೆ ಬಹಳ ನೀಟಾಗಿ ಪ್ರತಿಯೊಂದು MCQ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ. ಹಾಗೆ ಒಂದು ಕಡೆಯಿಂದ ರಿವಿಷನ್ ಸಹ ಆಗಿದೆ ನಿಮಗೆ, ಸರಿನಾ, ಏನೇನೆಲ್ಲ ಇತ್ತು ಈ ಆ್ಯಕ್ಟ್ 1990 ಅಂತೇಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಒಂದು ಯೂನಿಟಿಗೆ ಸಂಬಂಧಪಟ್ಟಂಗೆ ಉಳಿದಂತಹ ಪ್ರಶ್ನೆಗಳೇನಿದ್ದಾವೆ ಅದನ್ನು ಡಿಸ್ಕಸ್ ಮಾಡೋಣ. ಅದೇ ಥರ ಎಲ್ಲ ಪ್ರಶ್ನೆಗಳು 1 ಏನು ಮಾಡೋಣ, ನಿಮಗೋಸ್ಕರ ಎಲ್ಲ ಒಂದು ಕ್ವಶನ್ಸ್ಗಳನ್ನು ಬಿಡಿಸುವಂತಹ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.